ವರ್ಲ್ಡ್ಸ್ ಎನ್ವೈರನ್ಮೆಂಟಲ್ ಡೇ ಅದನ್ನು ಪ್ರಕೃತಿ ಸಂಸ್ಥೆ ಮತ್ತು ಕ್ಯಾನ್ ನೆಟ್ವರ್ಕ್ ಕೋಲಾರ್ ಅವರು ಇವತ್ತು ತಮ್ಮ ಸೀಗೇಹಳ್ಳಿ ಗ್ರಾಮದಲ್ಲಿ ತಮ್ಮ ಕ್ಯಾಂಪಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ನಾರಾಯಣಪ್ಪ ಅವರು ನೀನು ಬೆಳಗ್ಗೆ ಮಿಸ್ ಆದ್ರೆ ಸರ್ ವೆಲ್ ಪ್ರಿಪೇರ್ ಆಗಿ ಬನ್ನಿ ಮಾತಾಡಬೇಕು ಇವತ್ತು. ಈ ಹಿಂದೆ ಪೊಲೀಸ್ ಆಫೀಸರ್ಸ್ದು ಮತ್ತು ಪ್ರಕೃತಿ ಸಂಸ್ಥೆಗೆ ಎಷ್ಟು ಒಡನಾಟ ಇದೆ ಅದೆಲ್ಲ ನನಗೆ ಬೆಳಗ್ಗೆ ವಾಟ್ಸಪ್ಪಲ್ಲಿ ಕಳಿಸಿದ್ರು. ಬಟ್ ಕ್ಷಮಿಸ್ಬೇಕು ಸರ್, ನಾನು ಪ್ರಿಪೇರ್ ಆಗಿ ಬಂದಿಲ್ಲ. ನಿಮ್ಮ ಪ್ರಿಪೇರ್ನೆಸ್ ನೋಡಿದ್ರೆ ನಮಗಿನ್ನೂ ಉತ್ಸುಕತೆ ಬರುವಂಥ ವಯಸ್ಸಲ್ಲಿ ನೀವೆಲ್ಲ ಕೆಲಸ ಮಾಡ್ತಾ ಇದ್ದೀರ. ಅದೇ ದೊಡ್ಡ ಇನ್ಸ್ಪಿರೇಷನ್ ಪ್ರಿಪೇರ್ನೆಸ್ ನಿಮ್ಗೆಲ್ಲರಿಗೂ. ನಿಮ್ಮ ಕೃತಿ ನಿಮ್ಮ ಕಾರ್ಯದ ಮುಖಾಂತರನೇ ಇವತ್ತು ಒಂದು ಒಳ್ಳೆ ಸಂದೇಶ ಕೊಡ್ತಾ ಇದ್ದೀರಾ. ನನಗೆ ಮುಳುಬಾಗಿಲಲ್ಲಿ ಈ ಥರ ಒಂದು ಕ್ಯಾಂಪ್ ಇದೆ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ. ಸೊ ಇಲ್ಲಿ ಬಂದು ಇವತ್ತು ನಾವು ಈ ಗಿಡ ನೆಡೋ ಮುಖಾಂತರ ಆಯ್ತು ಪರಿಸರಕ್ಕೆ ನಮ್ಮದು ಕಾಂಟ್ರಿಬ್ಯೂಷನ್ ಕೊಡಬೇಕಂತ ಇನ್ನರ್ ಅಲ್ಲಿ ನಮಗೆ ನಾವು ಯೋಚನೆ ಮಾಡೋಂಥ ಒಂದು ಅವಕಾಶ ನಮ್ಗೆ ಸಿಕ್ಕಿದೆ. ನಮ್ಮ ಅಧ್ಯಕ್ಷ ವಹಿಸಿದಂಥ ಏಡ್ಕೊಂಡಿಲ್ ಸಾಹೇಬರು ಮತ್ತು ಅವರೆಲ್ಲ ತಂಡ ಕೋಲಾರಲ್ಲಿ ಪ್ರಕೃತಿಯನ್ನು ಕಾಪಾಡೋದು ಮತ್ತು ಬೆಳೆಸೋದನ್ನು ತುಂಬ ಮಾಡ್ತಾ ಇದ್ದಾರೆ. ನಾನು ಒಂದು 5 ತಿಂಗಳಿಂದ ನೋಡ್ತಾ ಇದ್ದೀನಿ. ಸನ್ಮಾನ್ಯರೇ, ಈ ವೇದಿಕೆಯಲ್ಲಿ ಎಲ್ಲರಿಗೂ ಸಹ ನಾನು ಪೊಲೀಸ್ ಇಲಾಖೆಯಿಂದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮದು ಕೋಲಾರ ಜಿಲ್ಲೆನೇ, ನಾವೆಲ್ಲ ಸಣ್ಣ ಮಕ್ಕಳು ಇದ್ದಾಗ ಈ ಬಿಸಿಲು ಬೀಳಿಗೆ ಇಲ್ಲೂ ಗ್ರೀನ್ರೇ ಕಾಣಿಸ್ತಾ ಇಲ್ಲ. ತಿರುಪ್ತಿ ಹೋಗಿ ಬರುವಾಗ ಬರೀ ಮಂಡೆ ಬಿಸಿಲು ಮಾತ್ರ ಕಾಣಿಸ್ತಾ ಇತ್ತು. ಈಗ ಈ ಹವಾಮಾನದ ವೈಪರೀತ್ಯದಿಂದ ಸ್ವಲ್ಪ ರೈನ್ ಪ್ಯಾಟರ್ನ್ ಚೇಂಜ್ ಆಗಿದೆ ಅಂತ ಅನಿಸುತ್ತೆ. ಮಂಗಳೂರಲ್ಲಿ ಮಳೆ ಇಲ್ಲ, ಕೋಲಾರಲ್ಲಿ ಮಳೆ ಆಗ್ತದೆ. ಸೊ ಎಲ್ಲ ರೈನ್ ಪ್ಯಾಟರ್ನೇ ಚೇಂಜ್ ಆಗ್ತಾ ಇದೆ ಈಗ. ಯಾಕಂತ ಹೇಳಿದ್ರೆ ಇದು ನಮ್ಮ ಹಳ್ಳಿಗಳಲ್ಲಿರುವಂಥ ನಾವು ಮಾಡೋದು ತಪ್ಪೇನಲ್ಲ. ಅಭಿವೃದ್ಧಿ ಹೊಂದಿದ ದೇಶಗಳು ಮತ್ತು ನಾವು ಅಭಿವೃದ್ಧಿ ಹೊಂದಬೇಕಂತ ನಾವೆಲ್ಲ ಯಾವಾಗ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗೆ ACಗಳಿಗೆ ಈ ಮತ್ತೆ ಏನು ಸೇಫ್ಟು ಎಲ್ಲ ಗ್ಯಾಸ್ ಅಲ್ಲಿ ನಾವು ತುಂಬ ಯೂಸ್ ಮಾಡಿ ಓಜೋನ್ ಪೊರೆ ಯಾವಾಗ ಒಂದೊಂದಾಗಿ ಹೋಗ್ತಾ ಇದ್ದೋ ಎಲ್ಲ UV ಕಿರಣಗಳೆಲ್ಲ ಡೈರೆಕ್ಟಾಗಿ ಭೂಮಿಗೆ ಬರ್ತಾ ಇದೆ. ಹಾಗಾಗಿ ನಾವು ಬೆಳೆ ಹಾಕಿದ್ರೆ ಎಲ್ಲದಕ್ಕೂ ರೋಗ ರುಜಿನಗಳಿಂದ ಬರ್ತಾ ಇದ್ದಾವೆ. ದೆನ್ ನೀರೆಲ್ಲ ಸಹ ಇಲ್ಲಿ ನಾವು ಕೆರೆಗಳಲ್ಲಿ ಈಗ KC ವ್ಯಾಲಿ ಬಂದಿದೆ ಮತ್ತು ಇನ್ನೇನು ವ್ಯಾಲಿ ಬಂದಾದ್ಮೇಲೆ ಎಲ್ಲ ನೀರು ಬರ್ತಾ ಇದ್ದಾವೆ. ಮುಂಚೆ ಅಂತ ಮಳೆಯಲ್ಲಿ ನೀರನ್ನು ಸರಿಯಾಗಿ ಇಟ್ಕೊಳ್ಳೋದಕ್ಕೂ ಚೆಕ್ ಡ್ಯಾಮ್ಸದಲ್ಲಿ ಇಲ್ದಿರಾ, ನೀರು ಸಹ ಹಾವಿಯಾಗಿ ಹೋದರೆ ಯಾವುದು ಸಹ ಕ್ಲೌಡ್ಸ್ ಫಾರ್ಮ್ ಮಾಡೋಕ್ಕೆ ಆಗ್ತಾ ಇಲ್ಲ. ನಮ್ದು ರೈನ್ ಶ್ಯಾಡೋ ಏರಿಯಾ ಇರೋದ್ರಿಂದ ನಮ್ಮ ಕೋಲಾರ ಪ್ರಾಂತದಲ್ಲಿ ಜನಗಳು ನೀವೇನೆ, ನೀರು ಇಲ್ದಿರಾನೆ ಈಗ KC ವ್ಯಾಲಿ ಬಂದಿದೆ. ಬರೋಕ್ ಮುಂಚೆನೆ ಈ ಮುಂದೆ ಕೂತಿದ್ರಂತ ಎಲ್ಲ ತಾಯಂದಿರು ತಮ್ಮಂದ್ರು ಎಲ್ಲ ಸ್ವಲ್ಪ ಕಷ್ಟಪಟ್ಟು ಒಂದು ಹಣಿಯ ನೀರನ್ನು ಅದನ್ನ ಸೇವ್ ಮಾಡಿ ಎಂಟೈರ್ ಬೆಂಗಳೂರು ಡಿಸ್ಟಿಕ್ಗೆ ಅಥವಾ ನಮ್ಮ ಬೆಂಗಳೂರು ಮಹಾನಗರಕ್ಕೆ ತರಕಾರಿನ ಎಲ್ಲಿಂದ ಬರುತ್ತಂತೆ, ಕೋಲಾರದಿಂದ ಬರುತ್ತಂತೆ. ಸೊ ನಾವೇ ಒಂದು ಸರ್ವೆ ಆಗೋದಕ್ಕೆ ನಮ್ಮ ದೇಶೀಯವಾಗಿ ನಿಮ್ಮಂತ ಎಲ್ಲ ಸಂಸ್ಥೆಗಳು ಕೂತು ಮಾಡಿ ಒಳ್ಳೆ ಜನರನ್ನು ಬಿಡಬಾರದು. ನೀರಿಲ್ಲಾದ್ರೂ ಸಹ ಇದ್ದಿದ್ದ ನೀರನ್ನು ಹೆಂಗೆ ಯುಟಿಲೈಸ್ ಮಾಡ್ಕೋಬೇಕು, ನಮ್ಮ ಕೈಯಲ್ಲಿ ಇರುವಂತ ಏನೋ ರಿಸೋರ್ಸ್ನ ಉಪಯೋಗ ಮಾಡಿ ಹಿಂಗೆ ಮುಂದೆ ಬರಬೇಕು ಅನ್ನೋದನ್ನ ಸಹ ನೀವೆಲ್ಲ ಇಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀರಿ ಸರ್. ಹಾಗಾಗಿ ಇವತ್ತು ಮಳೆರಾಯನ ಒಂದು ಕೃಪೆ ಇರ್ಬೋದು ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವಿರಿತ ಶ್ರಮ ಇರ್ಬೋದು. ಈಗ ತಿರುಪತಿಯಿಂದ ಬೆಂಗಳೂರಿಗೆ ಹೋದ್ರೆ ರೈಟ್ ಸೈಡ್ ಲೆಫ್ಟ್ ಸೈಡ್ ಸಹ ಗ್ರೀನ್ ಆಗಿ ಕಣ್ಣಿಗೆ ಕಾಣಿಸುತ್ತೆ. ಅದು ಯಾರಾದ್ರೂ ಫೋಟೋಗ್ರಾಫರ್ಗೆ ಫೋಟೋ ತಗೊಳ್ಳೋದಕ್ಕೆ ಖುಷಿ ಆಗ್ಬೋದು. ಬಟ್ ಆ ಒಂದು ಗಿಡ ಇರೋದ್ರಿಂದ ಪರಿಸರದಲ್ಲಿ ಪ್ರಾಣಿ ಪಕ್ಷಿಗಳು ಬರ್ತವೆ. ಪಕ್ಷಿಗಳು ಯಾವಾಗ ತಿನ್ನುತ್ತೋ ಅದು ಪೊಲಿನೈಸೇಷನ್ ಮಾಡುತ್ತೆ, ಬೀಜ ಬಿಡುತ್ತೆ. ಈಗ ನಾವೆಲ್ಲ ಗಿಡ ನೆಡ್ತಾ ಇದೀವಿ, ಬಟ್ ಈಗಿರುವಂತ ಎಲ್ಲ ಗಿಡ ಹೆಂಗ್ ಬಂತು, ಯಾರು ಹಾಕಿದ್ರು? ಎಲ್ಲ ದೇವರು ದೇವಮಾನವರು ಅಥವಾ ಎಲ್ಲ ಪಕ್ಷಿ ಪ್ರಾಣಿಗಳೆಲ್ಲ ಹಾಕಿದ್ದಕ್ಕೆ ಇಷ್ಟ ಆದ ಫಾರೆಸ್ಟ್ ಇದೆ. ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದನ್ನೆಲ್ಲ ದೇವ್ರು ಕೊಟ್ಟಿದ್ದಿನ, ಯಾವಾಗ ನಾವು ತಿನ್ನೋದು ಮಾತ್ರ ಗೊತ್ತು ನಮ್ಗೆಲ್ಲರೂ, ನನ್ನನ್ನು ಸೇರಿಸಿ. ಹಾಗಾಗಿ ಯಾರ್ಯಾರು ಹಾಕಿದ ಗಿಡ ಅನ್ನೆಲ್ಲ ಸಹ ಒಳ್ಳೆ ಫರ್ನಿಚರ್ ಮಾಡಿಸೋದಕ್ಕೋ ಅಥವಾ ಪೈಲೋಟ್ಗೋಸ್ಕರ ಎಲ್ಲ ಯೂಸ್ ಮಾಡಿ ರೈನು ಮತ್ತೆ ಕ್ಲೌಡ್ಸ್ ಬಂದಾಗ ಅದನ್ನ ತಡೆಯುವಂತ ಶಕ್ತಿನ ಯಾವುದಿಲ್ಲ. ಈಗೆಲ್ಲ ಯೂಕ್ಯಾಲಿಪ್ಟಸ್ ಟ್ರೀಸ್ ನಾನು ನೋಡ್ತಾ ಇದ್ದೀನಿ DCF ಸಾಹೇಬ್ ಜೊತೆ ಎಲ್ಲ ಗ್ರೌಂಡ್ ವಾಟರ್ನೆಲ್ಲ ಅದನ್ನೆಲ್ಲ ತೆಗಿತಾ ಇದೆ. ಸೊ ಸರ್ಕಾರ ಕಾಲಕಾಲಕ್ಕೆ ಎಲ್ಲ ಎಷ್ಟು ಕಾರ್ಯಕ್ರಮಗಳು ತಂದ್ರು, ಎಷ್ಟು ಸ್ಕೀಮ್ಸ್ ಬಂದ್ರು, ಅದು ಇಂಪ್ಲಿಮೆಂಟ್ ಆಗ್ಬೇಕಂದ್ರೆ ಜನಕ್ಕೆ ಅರ್ಥ ಆಗ್ಬೇಕು, ನಾವು ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ನಿಮ್ಮಂತ ಕ್ಯಾಂಪ್ಗಳು ಪ್ರಕೃತಿ ಸಂಸ್ಥೆ ಜನಗಳನ್ನ ಅವೈಲೇಬಲ್ ಲೋಕಲ್ ರಿಸೋರ್ಸ್ ನ ಯುಟಿಲೈಸ್ ಮಾಡಿಕೊಂಡು ಈ ಎನ್ವೈರನ್ಮೆಂಟ್ ನ ಪ್ರೊಟೆಕ್ಷನ್ ಮಾಡೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದೀರ. ನಾನು ನಾರಾಯಣಪ್ಪ ಅವರ ಕಾರ್ಡು ಮತ್ತೆ ಅವರ ಸಹಯೋಗ ಈ ಕ್ಯಾನ್ ಆರ್ಗನೈಸೇಷನ್ ಮೊನ್ನೆ ಬೆಟ್ಟದಲ್ಲಿ ಮಾರ್ಕಂಡೆಯ ಬೆಟ್ಟದಲ್ಲಿ ಸೀಡ್ಲಿಂಗ್ ಮಾಡೋದ್ರಲ್ಲೂ ಸಹ DCF ಅವರು ನಮ್ಮನ್ನು ಪಾಲುದಾರರು ಮಾಡಿದ್ರು. ಸೊ ನಮ್ಮ ಪೊಲೀಸ್ ಇಲಾಖೆಯಿಂದ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ನಾವು ನಮ್ಮ ಇಲಾಖೆಯಲ್ಲಿ ಇರುವಂತ ನಮ್ಮ ಜಾಗಗಳಲ್ಲಿ ಗಿಡ ಬೆಳೆಸೋದೊಂದು, ರೈನ್
ರೈನ್ ವಾಟರ್ ನ ಹಾರ್ವೆಸ್ಟ್ ಮಾಡೋದಿರ್ಬೋದು, ಪ್ರಾಣಿ ಪಕ್ಷಿಗಳಿಗೆ ಎಲ್ಲಾ ಸ್ಟೇಷನ್ಸ್ ಗಳಲ್ಲಿ ನೀರನ್ನ ಇಡುವಂತದಿರ್ಬೋದು, ನೀರನ್ನ ಮಿತವಾಗಿ ಬಳಸುವಂತದ್ದು, ಮತ್ತೆ ಈ ಪ್ಲಾಸ್ಟಿಕ್ ಮುಕ್ತವಾಗಿರೋದಕ್ಕೆ ನಾವು ಫಸ್ಟ್ ನಮ್ಮ ಮೀಟಿಂಗ್ ಗಳಲ್ಲಿ ಫಂಕ್ಷನ್ ಗಳಲ್ಲಿ ಪ್ಲಾಸ್ಟಿಕ್ ನ ನಾವು ಫಸ್ಟ್ ಸ್ಟಾಪ್ ಮಾಡೋ ಮುಖಾಂತರ, ಹಳ್ಳಿನಲ್ಲಿ ಏನು ನೀರು ಕುಡಿಬೇಕಂದ್ರೆ ಹಳ್ಳಿನಲ್ಲಿ ಏನು ಪ್ಯಾಕೆಡ್ ಡ್ರಿಂಕಿಂಗ್ ವಾಟರ್ ಅಥವಾ ಪ್ಯಾಕೆಡ್ ಫುಡ್ಗಿಂತ ಹಳ್ಳಿನಲ್ಲಿ ಈ ಸ್ವಯಂ ಸೇವಾ ಸಂಸ್ಥೆಗಳು ಕೆಲಸ ಮಾಡುವಂತ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ನ ಚೆಕ್ ಮಾಡೋ ಮುಖಾಂತರ ನಾವು ಒಂದು ಮಾಡಬಹುದು. ಫಾರೆಸ್ಟ್ ಅಫೆನ್ಸಸ್ ನಡೆದಾಗ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ ಯಾವಾಗಲೂ ಕೈ ಜೋಡಿಸಿರ್ತೀವಿ, ಅವರು ಮಾಡ್ತಾ ಇರ್ತಾರೆ 24 hours ಆಫ್ ಬೀಟ್ಸ್ ಅಲ್ಲಿ. ಈ ಕಾಡಿಗೆ ಬೆಂಕಿ ಹಚ್ಚೋದು, ಬಂಡೆಗಳನ್ನೆಲ್ಲ ಕಟ್ ಮಾಡ್ಬೇಕಂತ ಈ ಕಡೆ ನಮ್ಮ ಟೇಕಲ್ ಕಡೆ ಇವರೇ ಬೆಂಕಿ ಹಚ್ಚುವ ಕೆಲಸ, ಅವರ ಸ್ವಾರ್ಥಕ್ಕೋಸ್ಕರ ಮಾಡುವಂತ ಕೆಲಸಗಳಲ್ಲಿ ಪೊಲೀಸ್ ಇಲಾಖೆ ಈ ತರ ಪ್ರಕೃತಿ ನಾಶ ಮಾಡಂತಿದ್ರೆ ದಯವಿಟ್ಟು ನಮ್ಗೆ 112 ಕಾಲ್ ಮಾಡಿ ಇಂಥವ್ರು ಮಾಡ್ತಾ ಇದ್ದ ಇನ್ಫಾರ್ಮೇಶನ್ ಕೊಡಿ, ನಿಮ್ ಇನ್ಫಾರ್ಮೇಶನ್ ಗೋಪಿಯಾಗಿರ್ತೀವಿ. ಹಾಗಾಗಿ ಈ ಫಾರೆಸ್ಟ್ ಅಲ್ಲಿ ಲೂಟ್ ಮಾಡೋರು ಈ ಕ್ರಿಮಿನಲ್ಸ್ ಯಾರಿದಾರೋ ಅವ್ರನ್ನ ಹಿಡಿದು ನಾವು ಒಂದು ಸೇವೆ ನಾವು ಮಾಡಬಹುದು. ಅದೊಂದು ನಮ್ಮ ಕೈಲಿದೆ. ಗಿಡ ಬೆಳೆಯೋದಕ್ಕೆ ಎಷ್ಟು ವರ್ಷ ಬೇಕು? ಕಡಿಯೋದಕ್ಕೆ 5 ನಿಮಿಷ. ಈಗೆಲ್ಲ ಎಲೆಕ್ಟ್ರಾನಿಕ್ ಎಲ್ಲ ವಸ್ತುಗಳು ಬಂದಿದೆ, 5 ನಿಮಿಷ ಕಡಿದ್ಬಿಟ್ಟು ಎಲ್ಲ ಮಂಗಮಾಯ ಮಾಡ್ತಾ ಇದಾರೆ ಎಲ್ಲ. ಸೊ ಅವರು ಸಹ ನಮ್ಗೆ ಯಾಕೆ ಅಂತ ನಾವು ಸೈಲೆಂಟ್ ಇದ್ರೆ ಬೇರೆ ಯಾರು ಗಿಡ ಬೆಳೆಸ್ಬೇಕಂತಿಲ್ಲ. ಹೋಗೋದನ್ನ ಅಟ್ಲೀಸ್ಟ್ ಅನ್ಯಾಯವನ್ನು ಪ್ರಶ್ನೆ ಮಾಡುವಂತ ನೈತಿಕತೆ ಆದ್ರೂ ನಮ್ಗೆ ಬೆಳಿಬೇಕು. ನಾವು ಅದನ್ನ ನಮ್ಮ ಮನೆಯಲ್ಲಿ ಮತ್ತೆ ನಮ್ಮ ಯಾರು ಎಲ್ಲ ಮಹಿಳಾ ಸಂಘಗಳಿದ್ರು ನೀವು ಗಟ್ಟಿ ಗಿಟ್ಟಿ ಇರಿದ್ದೀರಾ, ಸಾಲ ಕೊಡಲ್ಲ ಅಂತ ಗಲಾಟೆ ಮಾಡ್ತಾ ಇರಲಿಲ್ಲ ಎಲ್ಲ ಬಂದ್ರೆ ಯಾರು DCC ಬ್ಯಾಂಕ್ ಅವ್ರು ಬಂದ್ರೆ ಗಲಾಟೆ ಮಾಡಿ ಗೊತ್ತು ಕದಿಯವನಿಗೆ ಯಾಕೆ ಕೇಳಲ್ಲ ನೀವು ಮರ ಕಡಿದ ಸರ್ ಊರಲ್ಲಿ ಪ್ರಕೃತಿ ನಾಶ ಮಾಡಿದ್ರೆ ಅಂತ ಹೇಳ್ಬೇಕಲ್ಲ. ಮುಳುಬಾಗ್ಲು ಚಪ್ಪಲ್ ಗದ ಬಂದಿರಂತ ಡಬ್ಲು ಚಲ್ ಮತ್ತು ತಿಟ್ಟು ಪಂಪಿಚ್ಚೇಸ್ತಾರೋ ಇಂಟರ್ ಜೇಸೆ ಒಂದು ಚಪ್ಪಲ್ ಗದ ಬಿರಂತ ಚೆಪ್ತಾರಾ? ಇದು ಸ್ಪಿರಿಟ್, ಇವರಲ್ಲೇ ಪ್ರಶ್ನೆ ಮಾಡಂತ ಸ್ಪಿರಿಟ್. ಅವರಿಂದಾನೆ ಇವತ್ತು ತಾಯಂದ್ರಿಂದ ನಾವೆಲ್ಲ ಬರ್ತೀವಿ ಸರ್. ಸೊ ಪ್ರಕೃತಿ ಉಳಿದ್ರೆ ನಾವೆಲ್ಲ ಗಲಿ ಆಡ್ತೀವಿ. ಕರೋನಾ ಟೈಮಲ್ಲಿ ನಿಮ್ಗೂ ನಮ್ಗೆಲ್ಲ ಗೊತ್ತಿದೆ ಪ್ರಕೃತಿ ಏನೋ ವ್ಯಾಲ್ಯೂ ಅಂತ. ಈಗ ದೇವರು ಕೊಟ್ಟಿದ್ದಾನೆ ಆಕ್ಸಿಜನ್ ನ, ಗಿಡ ಬೆಳೆಸಿದೀವಿ, ಊಟ ಎಲ್ಲ ಬರ್ತಾ ಇದೆ, ನಾವೆಲ್ಲ ಹ್ಯಾಪಿ ಹ್ಯಾಪಿಯಾಗಿ ಅಪ್ಪ ಚೆನ್ನಾಗಿದ್ದೀವಿ ಇಲ್ಲಿ. ಸ್ವಲ್ಪ ಉಕ್ಕೆ ಆದ್ರೂ ಸಹ ಹಿಂಗೆ ಹಾಕೊಳ್ತೀವಿ. ಕರೋನಾ ಟೈಮಲ್ಲಿ ಆಕ್ಸಿಜನ್ ಇಲ್ದಿರ ಆಕ್ಸಿಜನ್ ವ್ಯಾಲ್ಯೂ ಜನಗಳಿಗೆ ಗೊತ್ತಾಯ್ತು. ಇದೇ ರೀತಿ ನಾವು ಈ ಪ್ರಕೃತಿನ ಎಷ್ಟು ಎಕ್ಸ್ಪ್ಲೋಯ್ಟ್ ಮಾಡ್ತಾ ಹೋದ್ರೆ ಆ ಕರೋನಾ ಪರ್ಮನೆಂಟ್ ಆಗಿಬಿಟ್ರೆ ನಮ್ ಜೀವನ ಹೆಂಗಿರುತ್ತೆ ಅರ್ಥ ಮಾಡ್ತೀವಿ. ಇದು ನೆಕ್ಸ್ಟ್ ಈ ಜನರೇಷನ್ ಮಕ್ಕಳಿಗೆ ನೀವೆಲ್ಲ ತಿಳಿಸ್ಬೇಕು. ಪೊಲೀಸರು ಅಂದ್ರೆ ಭಯ ಪಡಿಸೋದು, ನಾವು ಹಂಗೆ ಹೇಳ್ತೀವಿ ನೋಡ ಮರ ಕಟ್ಟೋದು ಏನಾಗುತ್ತೆ. ಮೊನ್ನೆ ನಾವು ಶ್ರೀಗಂಧದ ಕಳ್ಕೊಂಡೆಲ್ಲ ಇಲ್ಲೆಲ್ಲ ಹಿಡಿದಿದ್ವಿ ಸರ್, ಮುಳುಬಾಗ್ಲಲ್ಲಿ ನಮ್ಮೆಲ್ಲ PSA ಅವರು ನಮ್ಮ DSP ಅವರೆಲ್ಲ ಮಾಡಿದ್ರು ಇಲ್ಲಿ. ಆತರ ಈ ಮರ ಕಳವು ಸಂಬಂಧಪಟ್ಟಂಗೆ ಕೆರೆಗಳಲ್ಲಿ ಫಿಲ್ಟರ್ ಸ್ಯಾಂಡ್ ಮಾಡೋರು, ಆ ಬೆಡ್ ನ ತೆಗೆಯುವಂತವ್ರು, ಮತ್ತೆ ಫಾರೆಸ್ಟ್ ಅಲ್ಲಿ ಅಫೆನ್ಸಸ್ ಮಾಡುವಂತಿದ್ರೆ ದಯವಿಟ್ಟು ಪೊಲೀಸ್ ಇಲಾಖೆಗೆ ತಿಳಿಸಿ ನಾವು ಅದನ್ನ ಅಫೆನ್ಸಸ್ ನ ಕಡಿಮೆ ಮಾಡುವಂತ ಒಂದು ಸಂದರ್ಭದಲ್ಲಿ ನಾವು ಪ್ರಕೃತಿಗೆ ಒಂದು ಸೇವೆ ಮಾಡೋದಕ್ಕೆ ನಮ್ಗೊಂದು ಅವಕಾಶ ಸಿಗುತ್ತೆ. ನಮ್ಮ ನಂಬರ್ ಎಲ್ಲರಿಗೂ ಅವೈಲೇಬಲ್ ಇರುತ್ತೆ, ಪೊಲೀಸ್ ಆಫೀಸರ್ಸ್ ಹತ್ರ ತಿಳಿಸಿ. ನಾವು ನಿಮ್ಮೊಂದಿಗೆ ಇದ್ದೀವಿ. ಪ್ರಕೃತಿ ಸಂಸ್ಥೆ ಇಷ್ಟು ವರ್ಷಗಳಿಂದ ಮುಳುಬಾಗ್ಲು ಇದು ದೇವಬಾಗ್ಲು ಅಂತ ಹೇಳ್ತಾರೆ, ಇಲ್ಲಿ ಏನ್ ಕೆಲಸ ಮಾಡಿದ್ರೆ ಎಲ್ಲ ಒಳ್ಳೇದು ಆಗುತ್ತೆ. ಸೊ ನೀವು ಇವತ್ತು ಸಂಕಲ್ಪ ಮಾಡಿ ಮಾಡ್ತಾ ಇದ್ರ ಇಷ್ಟು ಒಳ್ಳೇದು ಚೆನ್ನಾಗಿ ಒಳ್ಳೇದು ಆಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಸಹ ನಾವು ಇನ್ನು ಕೋಲಾರದಲ್ಲಿ KC ವ್ಯಾಲಿ ತರ್ಡ್ ಫೇಸ್ ಬಂದಾದ್ಮೇಲೆ ಇನ್ನೂ ನೀರು ಶುದ್ಧೀಕರಣಗೊಂಡ ನಂತರ ಒಳ್ಳೆ ನೀರು ಬರ್ಬೋದು. ಅದನ್ನ ನಾವು ಇನ್ನು ಫಾರೆಸ್ಟ್ ಬೆಳೆಸೋದಕ್ಕೆ ಹಿಂಗೆ ಪ್ರಯತ್ನ ಮಾಡ್ಕೊಳ್ಳೋದಕ್ಕೆ ನೀವು ಮತ್ತೆ ಫಾರೆಸ್ಟ್ ಅಧಿಕಾರಿಗಳು ಕೆಲಸ ಮಾಡಿ ಕೊಡ್ಬೇಕು. ಯಾಕಂದ್ರೆ NGOs ನಿಮ್ಗೆಲ್ಲ ಅದೇ ಕೆಲಸ ಇರುತ್ತೆ, ಫಾರೆಸ್ಟ್ಗೆ 100 ಕೆಲಸ, ಪೊಲೀಸ್ಗೆ 100 ಕೆಲಸ. ಸೊ ತಮಗೆ ಅದರಲ್ಲೇ ಡೆಡಿಕೇಟೆಡ್ ಆಗಿ NGO ಇರೋದ್ರಿಂದ ನೀವು ಒಂದು ಮಾಸ್ಟರ್ ಪ್ಲಾನ್ ನ ಕಲೆಕ್ಟ್ ಮಾಡಿ ನಾಳೆ KDP ಮೀಟಿಂಗ್ 8 ತಾರೀಕು KDP ಮೀಟಿಂಗ್ ಇದೆ, ಎಲ್ಲ ಜಿಲ್ಲಾ ಮಂತ್ರಿಗಳು ಎಲ್ಲ ಅಧಿಕಾರಿಗಳು ಇರ್ತಾರೆ, ತಾವು ಬಂದು ಏನಾದ್ರು ಒಂದು ಆಕ್ಷನಬಲ್ ಪಾಯಿಂಟ್ಸ್ ಬಗ್ಗೆ ಒಂದು ಪ್ರಾಜೆಕ್ಟ್ ಕೊಟ್ರೆ ನಾವು ಅಲ್ಲಿ ಇಟ್ಕೊಂಡು ನಮ್ಮ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ನಾವು ಇಟ್ಕೊಂಡು ಸರ್ ಇದು ಆಗ್ಬೇಕು ಜನಗಳಿಗೆ ಅಂತ ನಾವೊಂದು ಒತ್ತಡ ಹೇಳ್ಬೋದು. ಆತರ ನಾವು ಬನ್ನಿ, ನೀವು ಬಂದಾಗ ನಾವು ಭೇಟಿ ಮಾಡಿಸೋದಕ್ಕೆ ನಾವು ಮಾಡ್ತೀವಿ, ಅಷ್ಟು ಸಹಾಯ ನಾವು ನಿಮ್ಗೆ ಮಾಡ್ಬೋದು. ಪ್ರಕೃತಿನ ಕಾಪಾಡೋದು ಇದರಲ್ಲಿ ನಿಮ್ಗೆ ಲೆಕ್ಚರ್ಸ್ ಕೊಡೋಂತ ನಮ್ಗೆ ಆ ಶಕ್ತಿನೂ ಇಲ್ಲ, ಮತ್ತೆ ಆ ತರ ಒಂದು ಕಮಿಟ್ಮೆಂಟ್ ನಾವು ಕೆಲಸ ಮಾಡಿಲ್ಲ. ನೀವು ಮಾಡ್ತಾ ಇದ್ರ ನಿಮ್ಮ ಕೈಗಳನ್ನ ಬಲಪಡಿಸುವಂತ ಇದು ನಮ್ಗಿದೆ, ನಮ್ಮ ಇಲಾಖೆ ನಿಮ್ ಜೊತೆ ಇರುತ್ತೆ ಅಂತ ಹೇಳಿ ನಿಮ್ಗೆಲ್ಲರಿಗೂ ಸಹ ಇನ್ನೊಂದ್ಸತಿ ವರ್ಲ್ಡ್ ಎನ್ವೈರನ್ಮೆಂಟಲ್ ಡೇ ಶುಭಾಶಯಗಳನ್ನ ತಿಳಿಸ್ತೀನಿ. ಇದು ಸೆಮಿನಾರ್ ಒಂದಿನ ನಡೆಯೋದಲ್ಲ, ನಾನು MSW ಸ್ಟೂಡೆಂಟ್, ಸೊ ಐ ನೋ ಹೌ ಟು ಫಂಕ್ಷನಿಂಗ್ ಆಫ್ NGOs ಮತ್ತು ನಿರಂತರವಾಗಿ ನಡೀತಾ ಇರ್ತದೆ. ಈಗಿಂತ ಎಲ್ಲ ದಾನಿಗಳು ಮತ್ತೆ ಎಲ್ಲ ಪ್ರಕೃತಿ ಮೇಲೆ ಕನ್ಸರ್ನ್ ಇರೋದ್ರೆಲ್ಲ ಎಲ್ಲ ಒಟ್ಟುಗೂಡೋದಕ್ಕೆ ಈ ಕಾರ್ಯಕ್ರಮ ಆಗ್ತದೆ. ಇದು ನಿರಂತರವಾಗಿ ಜಡ್ ಸಾಹೇಬ್ ಜೊತೆಗೆ ನಡೀತಾ ಇರಬೇಕು, ತಾವು ಮಾಡಿ ನಿಮ್ಮೊಂದಿಗೆ ನಾವೆಲ್ಲ ಇರ್ತೀವಿ. ಥ್ಯಾಂಕ್ ಯು.
ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.